ఇవే ఆ సంగీత గారు చిరునామే ఇవరు నాదనాడ
ಪ್ರತಿಜ್ಞಾಪೂರ್ವಕ ವೈರಿಗಳಿಗೆ ಮಾತು ಕೊಟ್ಟಂತೆ ಈಗ ಅರಣ್ಯವಾಸವು ತೀರವಾಯಿತು. ಮುಂದೆ ಅಜ್ಞಾತವಾಸಕ್ಕೆ ಸ್ಥಳ ಹುಡುಕುವ ಲೋಚನೆಗೆ ವರ್ಣವಾಯಿತು ನಡೆಸುತ್ತಾ ಮಹಾಸದ್ಭಕ್ತ ಎಲ್ಲರೂ ಸಾರಥಿ ಮಧ್ಯಮ ಪಾಂಡವರು ಇಂದ್ರಲೋಕಕ್ಕೆ ಹೋಗಿರುವನು ಆತನನ್ನು ಬೇಗನೆ ಕರೆಸುವಂತವನಾಗಲೇ ಸಾರಥಿ ಕುಶಲಮತಿ ಹನ್ನೆರಡು ವರ್ಷ ವನವಾಸ ಕಪ್ತ ಮುರಹರ ಕರುಣೆಯಿಂದ
ಮಾಪ್ತ ಮಾಡಿದೆವು. ಇನ್ನಾವ ದುರ್ಘಟನೆ ಪ್ರಸಂಗಗಳನ್ನು ಮಾತ್ರ ನೆನಪಿಗೆ ತರಬೇಡಿರಿ. ಏ ಸುಜ್ಞಾನಿಗಳಿರ, ಅಜ್ಞಾತವಾಸವಾಗಿತ್ತು. ಆ ಬುದ್ಧಿಹೀನ ಕೌರವರಿಗೆ ನಮ್ಮ ಸುದ್ದಿ ತಿಳಿಯದಂತೆ ಗುಪ್ತತನದಿಂದ ಸಂಚರಿಸಿ ಆ ನಂತರ ಪ್ರಸಿದ್ಧಿಗೆ ಬಂದರೆ ಕದ್ದಂತಾಯಿತು. ಸದ್ದಕ್ಕೆ ಆಲೋಚನೆಯ ಮಾಡಿರಿ, ಸದ್ಧರ್ಮ ಹೇಳಿರಿ. ನಾನೊಂದು ಕೇಳಿದರೆ ನೀವೊಂದು ಹೇಳುವುದರಿಂದ ಆನಂದ ಮಾಡಬಹುದೇ?
ಇಷ್ಟು ದಿವಸ ಕಷ್ಟಪಟ್ಟಂತೆ ಇನ್ನೊಂದು ವರ್ಷ ಶ್ರಮ ಪಟ್ಟರೆ ನಮ್ಮ ಇಷ್ಟ ಸಂಪೂರ್ಣ ಮಾಡಿದಂತಾಗುವ ಮಾತಿನಂತೆ ನಡೆದುಕೊಂಡು ಎಂ ಮಡದ ತುಂಬುವ ಕಡೆ ನಾಡುವ ಮಾತು ಈಗ ಏತಕ್ಕೆ ಬೇಕು ಹೇ ಬುದ್ಧಿವಂತರೇ ಸದ್ಯಕ್ಕೆ ಸುದ್ದಿ ತಿಳಿಯದಂತೆ ದಾವದಿಕ್ಕಿಗೆ ಹೋದರೆ ಕಾರ್ಯ ಸಾಧನವಾದಿತ್ತು ಹೇಳಿ ಸ್ಮರಣೆ ತಾಳಿ ಹೇ ಬುದ್ಧಿ ತಮ್ಮ ಸದ್ಗತಿಯೇ ಸಾಧನೆ ಹೋಯಿತು ತಮ್ಮ ಅಪ್ಪಣೆ ತಿಳಿದುಕೊಳ್ಳುತ್ತೆ ದೇವ ಮಹಾಭಾವ ಹೇ ಕೋಮಲ ಶರೀರ ಸೋಮವಂಶನ ಮಾಂಕಿತ ಸಮಗ್ರ ನಿಮ್ಮ ಸದ್ವಿನಯ ಎಷ್ಟೊಂದು ಕೊಂಡಾಡಲು ಬುದ್ಧಿಗೇರಿ ಕೌರವರೊಂದಿಗೆ ದೂರಾಡಿ ಹೋಯಿತು ಸಡಗರದಿ ಸುಖ ಪಡುವ ನಿಮ್ಮೆಲ್ಲರನ್ನು ಅಡವಿಗೆ ಕರೆತಂದು ಮರು ಕಾಟಪಡಿಸಿದನಲ್ಲ ಅಯ್ಯ ಶಿವಶಿವ ಎನ್ನೊಡಲಕ್ಕೆ ಬಂದ ದುಃಖ ನಾನು ಭಾಗಿಸಬೇಕನ್ನದೇ ಸರ್ವರನ್ನು ಗಾರಪಡಿಸುವ ದಾವ ಸಂಪತ ಹೇ ಮೃಳಭಕ್ತುಂಜಯ ಈ ಪಾಪಿ ಧರ್ಮರಾಯನನ್ನು ಇನ್ನೊಮ್ಮೆ ಈ ಭೂಮಿ ಮೇಲೆ ಹುಟ್ಟಿಸಬೇಡ ದೇವ ಮಹಾನುಭಾವ ಏ ಧರ್ಮತನೇ ಬಡ ನನುವಿನಂತೆ ಅಡಿಗಡಿಗೆ ಚಿಂತಿಸಬೇಡ ನೀವಿದ್ದ ಅಡವಿಯೇ ವೈಕುಂಠಗತವಾಗಿರುವುದು ಹೀಗೆ ನೀವು ಮುಖಕಿನ್ನರಾಗಿ ಕುಳಿತರೆ ನಾವೆಲ್ಲರೂ ಕಣ್ಣು ಕಾಣದ ಕುರುಡರಾಗಿ ಕೂಡಬೇಕಾಗುವುದು ಅಣ್ಣ ನಿಮ್ಮ ಅಂತಃಕರಣ ಸಂಪೂರ್ಣದಲ್ಲಿ ಏ ಧನಂಜಯ ಇತ್ತವ ಅಜ್ಞಾತವಾಸಕ್ಕೆ ಗತಿ ಯಾವುದು ಹೇಳು ದಾವದಕ್ಕಿಗೆ ಹೋದರೆ ದಾವರಾಜನಲ್ಲಿ ನಿಂತುಕೊಂಡರೆ ನಮ್ಮ ಪ್ರತಾಪ ಒಡಗಿ ವೈರಿಗಳಿಗೆ ಗೊತ್ತಿಲ್ಲದಂತಾಗುವುದು ಹೇಳು ಈಗ ಸತ್ಸರದಿ ನಡಿಬೇಗ ಪ್ರಾಣವಲ್ಲವೇ